ನಾನು ಬಿ ಎ ನರಸಿಂಹಮೂರ್ತಿ ಅಂತ ಹೇಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಂಡಿ ಕೋಟೆ ಶಾಲೆಯಲ್ಲಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇನ್ನು ಐದು ಶಿಕ್ಷಕರನ್ನು ನಾನು ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ಪ್ರಾಮಾಣಿಕವಾಗಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾನೆ. ಶಿಕ್ಷಕರೊಂದಿಗೆ ಸಮಯ ಪಾಲನೆ ಆಗಿರ್ಬೋದು, ಶಾಲೆಯ ಸ್ವಚ್ಛತೆ ಆಗಿರ್ಬೋದು, ಮಕ್ಕಳನ್ನು ಶಾಲೆಗೆ ಬರಮಾಡಿಕೊಳ್ಳತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ಚಟುವಟಿಕೆಗಳನ್ನು ಶಿಕ್ಷಕರ ವಿಶ್ವಾಸದೊಂದಿಗೆ ನಾನು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಶಾಲೆಯಲ್ಲಿ ನಾನು ಬರೋದಕ್ಕೆ ಮುಂಚೆ 105 ಮಕ್ಕಳು ಶಾಲೆಯಲ್ಲಿ ದಾಖಲಾಗಿದ್ದರು. ಪ್ರೈವೇಟ್ ಶಾಲೆಗಳಿಂದ ಮಕ್ಕಳನ್ನು ಶಾಲೆಗೆ ದಾಖಲಾತಿ ಆಂದೋಲನದ ಮುಖಾಂತರ ಮಾಡಿಕೊಂಡು ಸುಮಾರು 144 ಮಕ್ಕಳನ್ನು ಈ ಶಾಲೆಯಲ್ಲಿ ನಾವು ದಾಖಲೆ ಮಾಡ್ಕೊಂಡಿದ್ವಿ. ಆಮೇಲೆ ಶಾಲೆಯಲ್ಲಿ ಪರಿಸರವನ್ನು ಉಳಿಸೋದಕ್ಕೋಸ್ಕರ ಗಿಡಮರಗಳನ್ನು ಬೆಳೆಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ವಿ. ಆಮೇಲೆ ಸರ್ಕಾರದ ಯೋಜನೆಗಳಾಗಿರ್ತಕ್ಕಂಥ ವಿದ್ಯಾಗಮ ಕಾರ್ಯಕ್ರಮ ಆಗಿರ್ಬೋದು, ದಾಖಲಾತಿ ಆಂದೋಲನ ಆಗಿರ್ಬೋದು, ಶಾರ್ಟ್ಸ್ ಕಾರ್ಯಕ್ರಮ ಆಗಿರ್ಬೋದು, ರೇಡಿಯೋ ಪ್ರಸಾರ ಕಾರ್ಯಕ್ರಮ ಆಗಿರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಚಾರ ಮಾಡೋದ್ರ ಮುಖಾಂತರ ಗ್ರಾಮ ಪಂಚಾಯತಿನಲ್ಲಿ ಅಥವಾ ಶಾಲಾ ಸಮುದಾಯ ಭವನಗಳಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಪ್ರಚಾರವನ್ನು ಮಾಡೋದ್ರ ಮುಖಾಂತರ ಮಕ್ಕಳಿಗೆ ಆ ಕಾರ್ಯಕ್ರಮವನ್ನು ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಶಾಲೆಯಿಂದ ಮಾಡ್ತಾ ಇದ್ದೀವಿ ಅಂತಂದೇಳಿ ಈಗ ಹೇಳಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಶಾಲೆಯ ಮಕ್ಕಳು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಮತ್ತು ಆಟೋಟಗಳಲ್ಲಿ ಮತ್ತು ಇನ್ಸ್ಪೈರ್ಡ್ ಅವಾರ್ಡ್ನಲ್ಲಿ ತಾಲೂಕು ಮಟ್ಟದ ಮಟ್ಟ, ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರದರ್ಶನ ಮಾಡಿ ಬಹುಮಾನವನ್ನು ಗೆದ್ದಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಮ ಶಾಲೆಯ ಬಗ್ಗೆ ಹೆಮ್ಮೆಯನ್ನು ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೀನಿ. ಈ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಮಾಂತೇಶ್ ಅಂತ ಹೇಳ್ಬಿಟ್ಟು ನಾವು ಈ ಶಾಲೆಯಲ್ಲಿ ಉತ್ತಮವಾಗಿ ಪಾಠ ಪ್ರವಚನ ಇರ್ತವೆ. ಕೋವಿಡ್ 19 ಸಮಯದಲ್ಲಿ ಎಲ್ಲ ಶಿಕ್ಷಕರು ಸರ್ಕಾರ ಮತ್ತು ಏನು ಪಾಲಿಸಿ ಮಾಡಬೇಕಲ್ಲ ಮಾಡಿದರೆ ಅದೇ ರೀತಿಯಲ್ಲಿ ನಮ್ಮ ಹೆಡ್ಮೇಸ್ಟರ್ ಒಳ್ಳೆಯ ಶಿಕ್ಷಕರನ್ನ ತರಬೇತಿ ಮಾಡಿಕೊಂಡು ಸರ್ಕಾರ ಏನೇನನ್ನು ಪಾಲನೆ ಮಾಡ್ತತೋ ಅದೇ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತತೆ ಮತ್ತು ಬಿಸಿ ಊಟ ಆಗಲಿ ಇನ್ನೊಂದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ವಹಿಸುತ್ತಾರೆ ಮತ್ತು ಇಲ್ಲಿ ಎಲ್ಲ ಶಿಕ್ಷಕರು ಒಳ್ಳೆ ರೀತಿಯಲ್ಲಿ ಬೋಧನೆಗಳನ್ನು ಮಾಡ್ತಾರೆ ಮತ್ತು ಇಲ್ಲಿ ಮಕ್ಕಳ ಬಗ್ಗೆ ಆಸಕ್ತಿ ತೋರಿ ಎಲ್ಲ ಡಿಸಿಷನ್ಸ್ ಮೆನ್ಷನ್ ಮಾಡ್ತಾರೆ. ಯಾವುದೇ ರೀತಿಯಲ್ಲಿ ನಮ್ಮ ಶಾಲೆ ಬಹಳ ಉತ್ತಮವಾಗಿ ನಡೀತತೆ. ಹೋದ ಸಾರಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ನಮ್ಮ ಶಾಲೆಯು ಮತ್ತು ರಾಜ್ಯ ಮಟ್ಟ ವಿಭಾಗ ಮಟ್ಟದಲ್ಲಿ ಕ್ರೀಡೆ ಮಗ್ಗಲ್ಲಿ ಹೋಗಿತ್ತು. ನಮ್ಮ ಶಾಲೆಯಲ್ಲಿ ಉತ್ತಮವಾಗಿ ಕ್ರೀಡೆಗಳು ಮತ್ತು ಪ್ರವಚನಗಳು ನಡೀತವೆ. ನಮಸ್ಕಾರ, ನಾನು ಎಮ್ಡೆಕೋಟೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಹಾಲಿ ಸದಸ್ಯರು. ಈ ಹಿಂದೆ ನಾನು ಈ ಎಸ್ಡಿಎಂಸಿ ಸದಸ್ಯ ಎಸ್ಡಿಎಂಸಿ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಈ ರೀತಿ ಸೀಮೆ ಜಾಲಿ ಗಿಡ ಇದ್ದು ಕಾಂಪೌಂಡ್ ಹಾಕ್ಸೋದ್ರಿಂದ ಸುತ್ತ ಶಾಲೆಯ ಸುತ್ತ ಸೀಮೆ ಜಾಲಿ ಗಿಡ ಇತ್ತು. ಅದಾದ ನಂತರ ನಾನು ಎಸ್ಡಿಎಂಸಿ ಅಧ್ಯಕ್ಷನಾದಮೇಲೆ ಈ ನಮಗೆ ಬಂದಿದ್ದು ಮೊದಲನೇದು ಕಾಂಪೌಂಡ್ ಹಾಕ್ಸ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ವಿ. ಆ ಸಂದರ್ಭದಾಗೆ ಇದು ಪೈಕೋದಲ್ಲಿ ಒಂದು 100 ಮೀಟ್ರ್ ಅನುದಾನ ಹಾಕ್ಸಿದ್ವಿ. 100 ಮೀಟ್ರ್ ಅನುದಾನಕ್ಕೆ 1.5 ಲಕ್ಷ ಹಾಕಿದ್ರು. 100 ಮೀಟ್ರ್ ಕಟ್ಟಡ ಕಟ್ಟಿಸಿದ್ವಿ. ಈ ಕಡೆ NREC ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಂದು 60 ಮೀಟ್ರ್ ಅದರಲ್ಲಿ ಸಹ ಹಾಕ್ಸಿದ್ವಿ. ಒಂದು 200 ಮೀಟ್ರ್ ಕಾಮಗಾರಿ ಕಾಂಪೌಂಡ್ ಆಗೈತೆ, ಇನ್ನೂ ಒಂದು 200 ಮೀಟ್ರ್ ಕಾಮಗಾರಿ ಐತೆ. ಅದಾದಮೇಲೆ ಮತ್ತೆ ಈ ಫೀಲ್ಡ್ ಎಲ್ಲ ಲೆವೆಲ್ ಇರಲಿಲ್ಲ, ಲೆವೆಲ್ ಮಾಡಿಸಿದ್ವಿ ಮಧ್ಯೆ ಗ್ರಾಮ ಪಂಚಾಯತಿ ಸದಸ್ಯನ ಕರ್ಕೊಂಡು. ಅದಾದಮೇಲೆ ಬಿಲ್ಡಿಂಗ್ ಇರಲಿಲ್ಲ, ಈ ಬಿಲ್ಡಿಂಗ್ಗಳು ಹಳೆವಾಗಿದ್ವು, ಅವನ್ನೆಲ್ಲ ಸಿದ್ಧಗೊಳಿಸಿ ಹೊಸ ಬಿಲ್ಡಿಂಗ್ಗಳು ಜಿಲ್ಲಾ ಪಂಚಾಯತಿಯ ಸದಸ್ಯರ ಕಾಂಟ್ಯಾಕ್ಟ್ ಮಾಡಿ ಚಂದ್ರಪ್ಪ ಅಂತ ಹೇಳ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಬಿಲ್ಡಿಂಗ್ ಹಾಕ್ತಿದ್ವಿ. ಅದಾದಮೇಲೆ ಕುಡಿಯೋ ನೀರಿನ ಸಮಸ್ಯೆ ಇತ್ತು ಇಲ್ಲಿ. ಕುಡಿಯೋ ನೀರಿನ ಸಮಸ್ಯೆ ಇದ್ದಾಗ ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ಹಿಡ್ಕೊಂಡು ಬೋರ್ವೆಲ್ ಹಾಕ್ಸಿ ಒಂದು ಮಿನಿ ಟ್ಯಾಂಕ್ಗೂ ಸಹ ಮಾಡಿಸಿದ್ವಿ. ಅದಾದಮೇಲೆ ಇಲ್ಲಿ ಶಾಲೆಯಲ್ಲಿ ಮೂಲಭೂತ ಕೆಲವೊಂದು ಕೊರತೆಗಳಿದ್ವು, ತಟ್ಟೆ ಇರಲಿಲ್ಲ ಮಕ್ಕಳಿಗೆ. ಇಲ್ಲಿ ಕಾಂಟ್ರಿಬ್ಯೂಷನ್ ಬೆಂಗಳೂರಿನವ್ರು ಒಬ್ಬರು ಇದ್ದರು, ಅವರು ಒಂದು 170 ತಟ್ಟೆ ಕೊಟ್ಟರು. ಆಮೇಲೆ ಮತ್ತೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಸ್ಪೋರ್ಟ್ಸಿಗೆ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ವಿಭಾಗ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೆ ಹೋಗ್ತಕ್ಕಂಥ ಹುಡುಗರಿದ್ದರು. ಆ ಮಕ್ಕಳಿಗೆ ಎಲ್ಲ ಪಂಚಾಯತಿಯಿಂದ ಟಿ ಶರ್ಟ್ಗಳು ಕೊಡಿಸಿದ್ವಿ. ಹಲವಾರು ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡ್ವಿ. ಮತ್ತು ಒಂದು ಪ್ರತಿಭಾ ಕಾರಂಜಿನ ಹೋಬಳಿ ಮಟ್ಟದಲ್ಲಿ ದೊಡ್ಡ ಕಾರ್ಯಕ್ರಮ ಸಹ ಇಲ್ಲಿ ಮಾಡಿದ್ವಿ. ನಮ್ಮ ಆಡಳಿತದಲ್ಲಿ ಸಾಕಷ್ಟು ಬದಲಾವಣೆಗಳು ಮಾಡಿದ್ವಿ. ಅದಾದಮೇಲೆ ಮತ್ತೆ ಒಳ್ಳೆ ಟೀಚರ್ಸ್ಗಳಿದ್ದರು, ಎಲ್ಲ ಪ್ರತಿಯೊಬ್ಬರು ಒಬ್ಬರಿಗಿಂತ ಒಬ್ಬರು ಬಹಳ ಕ್ವಾಲಿಟಿ ಗುಡ್ ಟೀಚರ್ಸ್ಗಳಿದ್ದರು. ಅವರಿಗೆ ಸೈನ್ಸ್ ನಮ್ದು ಇನ್ಸ್ಪೈರ್ಡ್ ಅವಾರ್ಡ್ ಮೂರು ಬಾರಿನೂ ತಾಲೂಕು ಮಟ್ಟ ಎಲ್ಲ ಸೆಲೆಕ್ಟ್ ಆಯಿತು. ಜಿಲ್ಲಾ ಮಟ್ಟದಿಂದ ಮೊನ್ನೆ ಹೋದ ಬಾರಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೂ ಸೆಲೆಕ್ಟ್ ಆಗಿ ಬಂತು. ಈ ರೀತಿ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡಿದ್ವಿ. ಈಗ 15 ವರ್ಷದ ಹಿಂಚೆ ಈ ಮರವಳ್ಳಿ ಕಟ್ಟಿಸ್ಬೇಕಂತ ಪ್ಲಾನ್ ಮಾಡಿದ್ರು. ಆ ಟೈಮ್ನಾಗ ಒಬ್ಬರು ನಮ್ಮ ಶಿಕ್ಷಕರು
ಬಂದ್ ಮಾಡಿಸಿ ಹೀಗೆ ಇರ್ಬೇಕು ಗಿಡ ಮರಗಳು ಅಂತಂದ ಇದು ಮಾಡಿದಾಗ ಒಬ್ಬಣ ಅಂತ ಆ ಮಾತು ತಡೆದಾಗ ಅದನ್ನು ಊರಿನವ್ರು ಅವ್ರು ಇವ್ರು ಕಡಿತಾ ಇದ್ರು ನಾವೆಲ್ಲ ಬಂದು ಕಡಿಬಾರ್ದಪ್ಪ ಈ ಶಾಲೆ ನಮ್ಮ ನಮ್ಮ ಶಾಲೆ ನಮ್ಮ ಈ ನಮ್ಮೂರ ಶಾಲೆ ಇದು ಇದು ಒಂದು ದೇವಸ್ಥಾನ ಅಂತ ಎಲ್ಲ ಜನಗಳಿಗೆ ಒಂದು ಒಂದು ಆಶ್ವಾಸನೆ ಕೊಟ್ಟು ಈ ಶಾಲೆ ಅಂದರೆ ದೇವಸ್ಥಾನಕ್ಕೆ ಯಾಗ ಹೋಗ್ತೀವಿ ನಾವು ಆ ದೇವಸ್ಥಾನ ಇದ್ದಂಗೆ ಈ ಶಾಲೆ ಶಾರದಾಂಬ ದೇವಸ್ಥಾನ ಅಂತ ಹೇಳ್ಬಿಟ್ಟು ಈ ಇದರಲ್ಲಿ ಯಾವುದೇ ಮರ ಗಿಡನ ಅವತ್ತಿಂದ ಕಡಿದಂಗೆ ನಮ್ಮೂರು ಗ್ರಾಮಸ್ಥರೆಲ್ಲ ಪ್ರತಿಯೊಬ್ಬರು ಶಾಲೆ ಬಗ್ಗೆ ಗಮನ ಕೊಡ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಧರ್ ತಳಿ ಈ ಶಾಲೆಯ ಹಳೆ ವಿದ್ಯಾರ್ಥಿ ನಮ್ಮ ಶಾಲೆ ಅಭಿವೃದ್ಧಿ ಹೊಂದುತ್ತಿರುವ ಶಾಲೆಯಾಗಿ ಗುರುತಿಸಿಕೊಂಡಿದೆ ಸುಮಾರು ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೂಡ ಹೊಂದುತ್ತಾ ನಡೆಯುತ್ತಾ ಸಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನು 5 ವರ್ಷದಲ್ಲಿ ಉತ್ತಮ ಜನಪ್ರತಿನಿಧಿಗಳು ಆಯ್ಕೆ ಆಗಿರುವುದರಿಂದ ಮುಂದಿನ 5 ವರ್ಷಗಳಲ್ಲಿ ಸಂಪೂರ್ಣ ಅಭಿವೃದ್ಧಿ ಹೊಂದಿದ ಶಾಲೆಗಳನ್ನು ಮಾಡುವಂಥ ಎಲ್ಲ ನಮ್ಮ ಊರಿನ ಸರ್ವ ಗ್ರಾಮಸ್ಥರು ಹಾಗೂ ಜನಪ್ರತಿನಿಧಿಗಳು ಕೂಡ ಸೇರಿಕೊಂಡು ಇದನ್ನು ಮಾಡ್ತೀವಿ ಆಹಾರ ಪದಾರ್ಥನೂ ನಮ್ಮ ಸಸ್ಯದಿಂದ ತರಕಾರಿನೂ ಸಸ್ಯಗಳಿಂದ ಆಮೇಲೆ ತರಕಾರಿಗಳೆಲ್ಲ ಸಸ್ಯದಿಂದ ಹಣ್ಣುಗಳು ಸಸ್ಯದಿಂದ ಔಷಧಿನೂ ಸಸ್ಯದಿಂದ ಪ್ರತಿಯೊಂದು I am studying in 6th standard. My father name is Raymanda Reddy. He is a farmer. My mother name is Ranjita. My father name is Siddhartha. He is farmer. My mother name is Kitama. She is homemaker. ನಾವೇ ಸೃಷ್ಟಿ ಮಾಡಿರುವಂತಹ ಒಂದು ಏನು ಕತೆ ಅಂದ್ರೆ ಕತೆಯಲ್ಲಿ ಏನಿರುತ್ತೆ ಆಧಾರಗಳು ಇರುವುದಿಲ್ಲ.